ಉಗಾರ್ ಬುದ್ರುಕ್ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀಮಂತ್ ಪಾಟೀಲರಿಂದ ಚಾಲನೆ. ಮಾಜಿ ಸಚಿವ ಹಾಗೂ ಕಾಗವಾಡ ಶಾಸಕರಾದ ಶ್ರೀಮಂತ್ ಬಾಳಾ ಸಾಬ್ ಪಾಟೀಲ್ ಇವರು ಮಂಗಳವಾರ ಜನವರಿ 18ರಂದು ಉಗಾರ್ ಬುದ್ರುಕ್ ಗ್ರಾಮದಲ್ಲಿ ಕೋಟಾಂತರ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಉಗಾರ್ ಬುದ್ರುಕ್ ಗ್ರಾಮದ ಸರ್ಕಾರಿ ಶಾಸಕರ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಆವರಣದಲ್ಲಿ ಹಲವಾರು ಕಾಮಗಾರಿಗಳಿಗೆ ಮತ್ತು ಗ್ರಾಮದಲ್ಲಿ 17 ಲಕ್ಷ ರೂಪಾಯಿ ವೆಚ್ಚದ ಅಂಗನವಾಡಿ ಕಟ್ಟಡ ನಬಾರ್ಡ್ ಅನುದಾನದಲ್ಲಿ ತಲಾ 24 ಲಕ್ಷ ರೂಪಾಯಿ ವೆಚ್ಚದ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ 4 ಕೊಠಡಿಗಳು ಮೂಲಭೂತ ಸೌಕರ್ಯ ನಿಧಿಯಿಂದ ಮಂಜೂರಾಗಿರುವ 10.60 ಲಕ್ಷ ರೂಪಾಯಿ ವೆಚ್ಚದ ಶಾಲಾ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಅಲ್ಲದೆ ಉಗಾರ್ ಬುದ್ರುಕ್ದಿಂದ ಉಗಾರ್ ಖುರ್ದ್ವರ್ಗೆ ರಸ್ತೆ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾಗಿರುವ 1,25 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಅದರಂತೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಅನುದಾನದಲ್ಲಿ ಮಂಜೂರಾಗಿರುವ 5 ಲಕ್ಷ ರೂಪಾಯಿ ಬಯಲು ಮಂದಿರ ಕಾಮಗಾರಿಗೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯಿತಿಯವರು ಕಸ ವಿಲೇವಾರಿಗೆ ಖರೀದಿಸಿರುವ ನೂತನ ವಾಹನಕ್ಕೆ ಪೂಜೆ ನೆರವೇರಿಸಿ ಸಾರ್ವಜನಿಕ ಸೇವೆಗೆ ಅನುವು ಮಾಡಿಕೊಟ್ಟರು. ಅದರಂತೆ ಇನ್ನು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಹಿರೇಮಠ್ ರಾಮಚಂದ್ರ ಅವತಾಡಿ, ಮಲ್ಲಿಕಾರ್ಜುನ್ ಮಗ್ದುಮ್, ನಾನಾಸಾಬ್ ಅವತಾಡಿ, ಸಿಡಿಪಿಒ ಸಂಜುಕುಮಾರ್ ಸದಲ್ಗಿ, ಬಿಇಒ ಎಂಆರ್ ಮುಂಜೆ, ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಶೀತಲಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭುಜಗೌಡ ಪಾಟೀಲ್, ಉಪಾಧ್ಯಕ್ಷ ಆಶಾ ಸಾಗರ್ ಪೂಜಾರಿ, ಪಿಡಿಒ ಬಾಬು ಐತ್ವಾಡೆ, ಸದಸ್ಯರಾದ ಪ್ರಶಾಂತ್ ವಸವಾಡೆ, ಜಯಶ್ರೀ ಭೋಸ್ಲೆ, ಗುಣವಂತಿ ಗೋಂಧಳಿ, ಅಪ್ಪ ಸಾಬ್ ಗುರೋ, ಜ್ಯೋತಿ ಚೌಗ್ಲೆ, ರೇಷ್ಮಾ ನೇಜ್ಕರ್, ಚಂದ್ರವ್ವ ನಾಯಕ್, ಸುನಂದ ಸನದಿ, ಅಪ್ಪ ಸಾಬ್ ಚೌಗ್ಲೆ, ಸಂತೋಷ್ ಐಹೊಳೆ, ಅಬ್ದುಲ್ ಮುನಾಬ್ ಚೌಧರಿ, ಲತಾ ಸಿಂಧೆ, ಮನೋಜ್ ಕುಸ್ನಾಳೆ, ಸಂಗಪ್ಪ ಪಡ್ಗಾನೂರ್, ಶ್ವೇತಾ ಕಮತೆ, ಉಜ್ವಲ ಚೌಗ್ಲೆ, ಶಂಷಾದ್ ಪಠಾನ್, ಉದಯ್ ಕಾಂಬ್ಳೆ, ಅಮೀನ್ ಸಾಹಬ್ ಜಾತ್ಗಾರ್, ಶೋಭಾ ಶಿಂದೆ, ಕುಮಾರ್ ಕಾಂಬ್ಳೆ, ಅಂಜನಾದೇವಿ ಆಳಪ್ಪನವರ್, ಬಾವುಸಾಬ್ ಮಹಾಡಿಕ್, ಜಯಕುಮಾರ್ ಸಾಂಗ್ವಾಡಿ ಸೇರಿದಂತೆ ಶಾಲಾ ಮುಖ್ಯಾಧ್ಯಾಪಕರು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರದಿಂದ ಕುಮಾರ್ ಪಾಟೀಲ್.